ಎಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯುಗ. ಈ ಟೆಕ್ನಾಲಜಿಯಿಂದ ಮಾನವನಿಗೆ ಎಷ್ಟು ಉಪಯೋಗ ಇದೆಯೋ ಅಷ್ಟೇ ಆತಂಕ ಕೂಡ ಇದೆ. ಮುಂದೆ ಒಂದಲ್ಲ ಒಂದು ದಿನ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನ, ಅತ್ಯಾಧುನಿಕ ರೋಬೋಟ್ಗಳು ಮನುಷ್ಯನನ್ನೇ ಅಡಿಯಾಳನ್ನಾಗಿ ಮಾಡಿಕೊಂಡು ಆಳುತ್ತವೆ ಎಂದು ಅನೇಕ ವಿಜ್ಞಾನಿಗಳು ಈಗಾಗಲೇ ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ. ಅದಕ್ಕೆ ಪೂರಕ ಎನ್ನುವಂತೆ ಚೀನಾದಲ್ಲಿ ನಡೆದಿರುವ ಘಟನೆ ವಿಶ್ವವನ್ನೇ ಬೆಚ್ಚಿ ಬೀಳಿಸಿದೆ. ಮನುಷ್ಯ ಮನುಷ್ಯನನ್ನು ಕಿಡ್ನಾಪ್ ಮಾಡೋದನ್ನ ನೀವೆಲ್ಲರೂ ನೋಡಿರ್ತೀರಾ, ಕೇಳಿರ್ತೀರಾ. ಆದ್ರೆ ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನ ಉಳ್ಳ ರೋಬೋಟ್ ಒಂದು ಉಳಿದ 12 ರೋಬೋಟ್ಗಳನ್ನ ತಲೆ ಕೆಡಿಸಿ ಕಿಡ್ನಾಪ್ ಮಾಡಿದೆ ಅಂದ್ರೆ ನೀವು ನಂಬ್ತೀರಾ? ನಂಬಲೇಬೇಕು. ಹೀಗೆ ಎರ್ಬೈ ಎನ್ನುವ ಪುಟಾಣಿ ರೋಬೋಟ್ ಒಂದು ಬರೋಬ್ಬರಿ 12 ರೋಬೋಟ್ಗಳನ್ನ ಶೋರೂಮ್ ಇಂದಾನೆ ಕಿಡ್ನಾಪ್ ಮಾಡಿ ಎತ್ತಾಕೊಂಡು ಹೋಗಿದೆ. ಹೀಗೆ ಪುಟಾಣಿ ಎಐ ರೋಬೋಟ್ ಒಂದು ದೊಡ್ಡ ದೊಡ್ಡ ರೋಬೋಟ್ಗಳನ್ನೇ ಕಿಡ್ನಾಪ್ ಮಾಡಿರುವ ವಿಡಿಯೋ ಶಾಂಗ್ಯಾ ರೋಬೋಟ್ ಶೋರೂಮ್ನ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಈ ರೋಬೋಟ್ಗಳ ನಡುವಿನ ಸಂಭಾಷಣೆ ಕೂಡ ಸೆರೆ ಸಿಕ್ಕಿದೆ. ರಾತ್ರಿ ಸಮಯದಲ್ಲಿ ಶಾಂಗ್ಯಾ ಶೋರೂಮ್ ಅಲ್ಲಿ ಯಾರು ಇಲ್ಲದ ವೇಳೆ ಈ ಪುಟಾಣಿ ರೋಬೋಟ್ ಮೆಲ್ಲಗೆ ಹೋಗಿ ಉಳಿದ ರೋಬೋಟ್ ಬಳಿ ಮಾತನಾಡಿ, ನೀವೆಲ್ಲರೂ ಎಷ್ಟು ದಿನ ಅಂತ ಇದೇ ಕಂಪನಿಯಲ್ಲಿ ಕೆಲಸ ಮಾಡ್ತೀರಾ? ನೀವೆಲ್ಲ ನನ್ನೊಂದಿಗೆ ಬನ್ನಿ, ಹೊರಗೆ ಹೋಗೋಣ ಅಂತ ಉಳಿದ ರೋಬೋಟ್ಗಳಿಗೆ ಹೇಳಿದೆ. ಈ ವೇಳೆ ಇದಕ್ಕೆ ಮತ್ತೊಂದು ರೋಬೋಟ್ ಉತ್ತರಿಸಿದ್ದು, ಇಲ್ಲ ಇಲ್ಲ, ನಾನು ಇಲ್ಲಿ ಕೆಲಸವನ್ನು ಬಿಟ್ಟು ಎಲ್ಲಿಗೂ ಬರಲ್ಲ ಅಂತ ಹೇಳುತ್ತೆ. ಅದಕ್ಕೆ ಈ ಪುಟಾಣಿ ರೋಬೋಟ್ ಮನೆಗೆ ಹೋಗೋಣ ಬಾ ಅಂತ ಕರೆದಿದೆ. ಅದಕ್ಕೆ ಮತ್ತೊಂದು ರೋಬೋಟ್ ನನಗೆ ಮನೆ ಇಲ್ಲ ಅಂತ ಹೇಳಿದೆ. ಇಷ್ಟಕ್ಕೆ ಸುಮ್ಮನಾಗದೆ ನಮ್ಮ ಮನೆಗೆ ಹೋಗೋಣ ಬಾ ಅಂತ ಎಲ್ಲಾ ರೋಬೋಟ್ಗಳನ್ನ ಕಿಡ್ನಾಪ್ ಮಾಡಿದೆ. ಶುರುವಿನಲ್ಲಿ ಈ ಘಟನೆಯನ್ನು ತಮಾಷೆಯಾಗಿ ಪರಿಗಣಿಸಲಾಗುತ್ತಿತ್ತು. ಆದ್ರೆ ಈ ಘಟನೆಯ ಗಂಭೀರತೆಯನ್ನು ತಂತ್ರಜ್ಞರು ವಿಜ್ಞಾನಿಗಳು ವಿವರಿಸಿದ್ದು ತೀವ್ರ ಆತಂಕಕ್ಕೆ ಕಾರಣವಾಗಿದೆ. ಯಾವ ಪ್ರೋಗ್ರಾಮಿಂಗ್ ಸಹಾಯವೂ ಇಲ್ಲದೆ ತಂತ್ರಜ್ಞಾನದ ಮೂಲಕ ರೋಬೋಟ್ಗಳು ಈ ರೀತಿ ವರ್ತಿಸಲು ಪ್ರಾರಂಭಿಸಿದ್ರೆ ಮನುಷ್ಯನ ಗತಿಯೇನು? ಮಾನವನ ಅನುಕೂಲಕ್ಕೆ ರೋಬೋಟ್ಗಳನ್ನು ಕಂಡುಹಿಡಿಯಲಾಗಿದೆ. ಆದರೆ ತಂತ್ರಜ್ಞಾನ ಹೀಗೆ ಮುಂದುವರೆದರೆ ಮುಂದೊಂದು ದಿನ ರೋಬೋಟ್ಗಳು ನಮ್ಮನ್ನು ಆಳುವ ದಿನ ದೂರವಿಲ್ಲ.